ವೆಲ್ಕಮ್ ಬ್ಯಾಕ್. ಪ್ರವಾಹದಲ್ಲಿ ಸಿಲುಕಿದ್ದ ಎರಡು ಕುಟುಂಬಗಳನ್ನು ರಕ್ಷಣೆ ಮಾಡಲಾಗಿದೆ. ಸೋಮವಾರಪೇಟೆ ತಾಲೂಕಿನ ಕೊದ್ದೂರಿನಲ್ಲಿ ರಕ್ಷಣೆ ಮಾಡಲಾಗಿದ್ದು ಬೋಟ್ ಬಳಸಿ ಈಗ ಎರಡು ಕುಟುಂಬದ ಏಳು ಜನರನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹದಲ್ಲಿ ಸಿಲುಕಿತ್ತು ಎರಡು ಕುಟುಂಬಗಳು, ಈಗ ಆ ಕುಟುಂಬದಲ್ಲಿದ್ದ ಏಳು ಜನರನ್ನ ಬೋಟ್ನ ಮೂಲಕ ಈಗ ರಕ್ಷಣೆ ಮಾಡಲಾಗಿದೆ. ಇದು ಸೋಮವಾರಪೇಟೆಯ ಕೊದ್ದೂರಿನಲ್ಲಿ ಈಗ ಈ ಒಂದು ಘಟನೆ ನಡೆದಿದೆ. ಎನ್ಡಿಆರ್ಎಫ್ ತಂಡ ರಕ್ಷಣೆಯನ್ನ ಮಾಡಿದೆ. ಎರಡು ಕುಟುಂಬದ ಏಳು ಜನರನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಎನ್ಡಿಆರ್ಎಫ್ ತಂಡದ ಸಿಬ್ಬಂದಿ ಬೋಟ್ ಅನ್ನು ಬಳಸಿ ಅವರನ್ನ ಸ್ಥಳಾಂತರ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಅವಾಂತರಗಳು ಆಗುವ ಚಾನ್ಸಸ್ ಕೂಡ ಇತ್ತು. ಪ್ರವಾಹದಲ್ಲಿ ಸಿಲುಕಿದ್ರು ಅವರು ಪ್ರಾಣಾಪಾಯ ಎದುರಾಗುವಂತಹ ಚಾನ್ಸಸ್ ಇತ್ತು. ಆ ಸಂದರ್ಭದಲ್ಲಿ ಎನ್ಡಿಆರ್ಎಫ್ ನ ಸಿಬ್ಬಂದಿ ಅಲ್ಲಿಗೆ ಹೋಗಿ ಬೋಟ್ಗಳ ಮೂಲಕ ಅವರನ್ನ ರಕ್ಷಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಏಳು ಜನರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಹಾಸನದ ವಿಚಾರವನ್ನ ನೋಡೋದಾದ್ರೆ ಹೇಮಾವತಿ ನದಿ ಪಾತ್ರದಲ್ಲಿ ನೀರಿನ ಹೆಚ್ಚಳ ಆಗಿದೆ. ಸಕಲೇಶ್ಪುರದ ಹೊಳೆ ಮಲ್ಲೇಶ್ವರನಿಗೆ ಈಗ ಜಲಕಂಟಕ ಎದುರಾಗಿದೆ. ದೇವಾಲಯದ ಮೆಟ್ಟಿಲುವರೆಗೂ ಕೂಡ ಜಲಾವೃತ ಆಗಿದೆ. ಮೂರ್ನಾಲ್ಕು ದಿನಗಳಲ್ಲಿ ದೇವಾಲಯ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ ಅನ್ನುವಂತಹ ಆತಂಕ ಇದೆ. ಈಗ ಮೂಡಿಗೆರೆ ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚು ಮಳೆ ಬರ್ತಾ ಇದೆ. ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಆತಂಕ ಇರೋದು ಮೂರ್ನಾಲ್ಕು ದಿನಗಳಲ್ಲಿ ಏನಾದ್ರೂ ದೇವಾಲಯ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ ಅನ್ನುವಂತ ಇದು ಹೇಮಾವತಿ ತಂದಂತಹ ಒಂದು ಆತಂಕ. ಹೇಮಾವತಿಯ ಒಳಹರಿವಿನ ಪ್ರಮಾಣ ಹೆಚ್ಚಳ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೇಮಾವತಿ ನದಿ ತೀರದಲ್ಲಿ ಈಗ ಆತಂಕ ಎದುರಾಗಿದೆ. ನೀವು ನೋಡ್ತಾ ಇದ್ದೀರಾ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗುವಂತಹ ಆತಂಕ ಕೂಡ ಇದೆ. ಹೊಳೆ ಮಲ್ಲೇಶ್ವರನಿಗೆ ಜಲಕಂಟಕ ಎದುರಾಗುವಂತಹ ಆತಂಕ ನಿರ್ಮಾಣವಾಗಿದೆ. ಹೊಳೆ ಮಲ್ಲೇಶ್ವರ ದೇವಸ್ಥಾನದ ಬಳಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಅಶೋಕ್ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ಮೂಡಿಗೆರೆ ಮತ್ತು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತಹ ಕಾರಣದಿಂದಾಗಿ ಸಂಪೂರ್ಣವಾಗಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಹೇಮಾವತಿ ನದಿಯಲ್ಲೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ನಾನೀಗ ಸಕಲೇಶ್ಪುರದ ಹೊಳೆಮಲ್ಲೇಶ್ವರ ದೇವಸ್ಥಾನದಲ್ಲಿರುವಂತಹ ಏನು ಹೇಮಾವತಿ ನದಿ ಪಾತ್ರದಲ್ಲಿ ನಾನಿದ್ದೇನೆ. ನಾನು ಬಲಭಾಗದಲ್ಲಿ ನೋಡಬಹುದು ಹೊಳೆಮಲ್ಲೇಶ್ವರ ದೇವಾಲಯದಲ್ಲಿ ಸಂಪೂರ್ಣವಾಗಿ ಇನ್ನೇನು ನೀರು ಮೆಟ್ಟಿಲಿನ ಮಟ್ಟವಂತವರೆಗೂ ಕೂಡ ನೀರು ಜಲಾವೃತವಾಗಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು. ಹೇಮಾವತಿ ನದಿ ತುಂಬಿ ತುಳುಕ್ತಾ ಇದೆ. ಈ ಹೇಮಾವತಿ ನದಿಗೆ ಮೂಡಿಗೆರೆ ಮತ್ತು ಸಕಲೇಶ್ಪುರದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತಹ ಕಾರಣದಿಂದಾಗಿ 36,000 ಹೆಚ್ಚು ಕ್ಯೂಸೆಕ್ ನೀರು ಒಳಹರಿವಿನ ಪ್ರಮಾಣ ಬಂದಿರುವಂತಹದ್ದು. ಏನು ಒಳಹರಿವನ್ನ ಇಲ್ಲಿ ನಾವು ನೋಡಬಹುದು. ಅತಿ ಹೆಚ್ಚು ಧಾರಾಕಾರವಾಗಿ ಮಳೆ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸಬಹುದು. ಮಂಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತೆ. ಅದರಿಂದಾಗಿ ಕಳೆದ ಎರಡು ದಿನಗಳಿಂದ ಸಂಪೂರ್ಣವಾಗಿ ಮಳೆ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೇಮಾವತಿಗೆ ಅತಿ ಹೆಚ್ಚು ನೀರು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಜೊತೆಗೆ ಈ ಬ್ರಿಡ್ಜ್ ನ ಬಲಭಾಗದಲ್ಲೂ ಕೂಡ ನಾವು ನೋಡಬಹುದು ಅಲ್ಲಿ ಏನು ಮಳೆ ಹೆಚ್ಚಾಗಿದೆ. ಆ ಬೆಟ್ಟ ಗುಡ್ಡಗಳಲ್ಲಿ ಮಳೆ ಬೀಳ್ತಾ ಇರುವಂತಹ ಕಾರಣದಿಂದಾಗಿ ಜೊತೆಗೆ ಮೂಡಿಗೆರೆಯಿಂದ ನೀರು ಅತಿ ಹೆಚ್ಚು ಪ್ರಮಾಣವಾಗಿ ಹೇಮಾವತಿ ನದಿ ಮೂಡಿಗೆರೆಯಲ್ಲಿ ಹುಟ್ಟಿರುವಂತಹ ಕಾರಣದಿಂದಾಗಿ ಅಲ್ಲಿಂದ ಅತಿ ಹೆಚ್ಚು ಮಳೆ ಬೀಳ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಅದರಿಂದಾಗಿ ರೈತರ ಮುಖದಲ್ಲೂ ಕೂಡ ಒಂದು ರೀತಿ ಸಂತಸ ವ್ಯಕ್ತವಾಗಿದೆ. ಇಡೀ ಒಟ್ಟು ಹೇಮಾವತಿ ಜಲಾಶಯದ 37 TMC ನೀರಿದ್ದು ಈಗಾಗಲೇ 23 TMCಗೂ ಹೆಚ್ಚು ನೀರು ತುಂಬಿದೆ. ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಸುಮಾರು 5-6 TMC ಹೆಚ್ಚಳವಾಗಿದೆ. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗ್ತಿದ್ದು ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ಅಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಇನ್ನು ಹೇಮಾವತಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತ ಹೇಳಿ ಪುರಸಭೆಯಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಮೈಕ್ ಮೂಲಕ ಅನೌನ್ಸ್ ಅನ್ನ ಮಾಡಿದ್ದಾರೆ ಪುರಸಭೆಯ ಸಿಬ್ಬಂದಿ. ಸಕಲೇಶ್ಪುರದ ಆಜಾದ್ ರಸ್ತೆಯ ನಿವಾಸಿಗಳಿಗೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಹೇಮಾವತಿ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಸಕಲೇಶ್ಪುರ ಭಾಗದಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ರೀತಿಯಾದ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಹಾಸನ ಪ್ರವಾಹದ ಬಗ್ಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಕೆ ಗೋಪಾಲಯ್ಯ ಅವರು ಮಾತನಾಡಿದ್ದಾರೆ, ನೋಡಿ. ಸಕಲೇಶ್ಪುರ ತಾಲೂಕಿನಲ್ಲಿ ಮರಗಳು ಬಿದ್ದೋಗಿರ್ತಕ್ಕಂಥದ್ದು, ಕಂಬಗಳ ಬಿದ್ದೋಗಿರ್ತಕ್ಕಂಥದ್ದು ಇದನ್ನ ಗಮನಿಸಿದ್ದೇವೆ. ಅಲ್ಲಿ ಸೂಕ್ತವಾದ ವ್ಯವಸ್ಥೆಯನ್ನು ಏನ್ ಮಾಡಬೇಕು, ಏನಾದರೂ ಪ್ರಾಣಹಾನಿ ಪ್ರಾಣಿಗಳಿಂದ ಇದಾಗಿದ್ರೆ ಅದಕ್ಕೆ ಪರಿಹಾರವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಜಿಲ್ಲಾಧಿಕಾರಿಗಳು ಇವತ್ತು ಸೂಚನೆಯನ್ನ ಕೊಡ್ತಾರೆ.
ಎಲ್ಲಿ ಅವಶ್ಯಕತೆ ಇತ್ತು ಅಂತಂದ್ರೆ ಅದೇನ್ ಟೈಮಿಂಗ್ಸ್ ಏನಿಲ್ಲ ಅಲ್ಲೇನ ತೊಂದರೆ ಆಗತಕ್ಕಂತದ್ದು ಇತ್ತು ಅಂದ್ರೆ ಫೋನ್ ಮುಖೇನ ಮತ್ತೆ ಸಂಪರ್ಕದಲ್ಲಿದ್ದೇವೆ ಹೋಗಬೇಕು ಅಂದ್ರೆ ತಕ್ಷಣ ಹೋಗತಕ್ಕಂತದ್ದು ಮಾಡ್ತೇವೆ ಎಲ್ಲ